ಕುದುರೆ ಏರಿ ಮದುಮಗನ ಜೊತೆ ನಾಗಿನಿ ಡ್ಯಾನ್ಸ್, ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಉತ್ತರ ಭಾರತದ ಮದುವೆಗಳಲ್ಲಿ ಮದುಮಗ ಕುದುರೆ ಏರಿ ಬರುವ ಸಾಂಪ್ರದಾಯಕವಿದೆ. ಅಲ್ಲದೆ ಹೀಗೆ ಮದುಮಗನ ದಿಬ್ಬಣದಲ್ಲಿ ವಾದ್ಯಮೇಳದೊಂದಿಗೆ ಕುಣಿಯುತ್ತಾ ಸಂಭ್ರಮಿಸುತ್ತಾರೆ. ಆದರೆ ಇಂತಹ ಸಡಗರದಲ್ಲಿ ನಡೆದ ನಾಗಿಣಿ ಡ್ಯಾನ್ಸ್ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರವನ್ನೇ ಸೃಷ್ಟಿಸಿದೆ. ಸುಮಾರು ಅರ್ಧ ನಿಮಿಷ ಇರುವ ಈ ವಿಡಿಯೋದಲ್ಲಿ ಮದುಮಗನ ಜೊತೆ ಕುದುರೆ ಮೇಲೆ ಕುಳಿತ ವ್ಯಕ್ತಿಯೊಬ್ಬ ಹಾವಿಗಿಂತಲೂ ವಿಚಿತ್ರವಾಗಿ ವಾಲಾಡುತ್ತಾ ಡ್ಯಾನ್ಸ್ ಮಾಡುತ್ತಾನೆ. ಇನ್ನು ಇತ್ತಿಂದ ಅತ್ತ, ಅತ್ತಿಂದ ಇತ್ತ ವಾಲಾಡುತ್ತಾ ಮದುಮಗ ಕೊಟ್ಟ ನೋಟನ್ನ ಬಾಯಲ್ಲಿ ಕಚ್ಚಿ ಕೆಳಗಿದ್ದವನಿಗೆ ಕೊಡುವ ಈತನ ನೃತ್ಯ ಹಲವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈತನ ನಾಗಿನಿ ಡ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಕಾಂಗ್ರೆಸ್ ಓಆರ್ಓಪಿ ಅಂದರೆ ರಾಹುಲ್ ಮಾತ್ರ, ಪ್ರಿಯಾಂಕಾ ಮಾತ್ರ ಎಂದು ಅಮಿತ್ ಶಾ ಹೇಳುತ್ತಾರೆ. ಹಿಮಾಚಲ ಪ್ರದೇಶದ ನಾಹನ್ನಲ್ಲಿ ಸಾರ್ವಜನಿಕ ಜನತಾ ಅಭಿಪ್ರಾಯವನ್ನು ಉದ್ದೇಶಿಸಿ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು, ತಮ್ಮ ಆಡಳಿತದ ಅವಧಿಯಲ್ಲಿ ಒಂದು ಶ್ರೇಣಿಯ ಓನ್ ಪಿಂಚಣಿ ಅನುಮೋದಿಸಿದೆ, ಕಾಂಗ್ರೆಸ್ ಸರ್ಕಾರವನ್ನು ದೋಷಿಸಿದರು. एनडीआरएफ बटालियन बना दी, 95,500 करोड़ का प्रोजेक्ट मंजूर किया, नेशनल हाईवे 79 नेशनल हाईवे मंजूर किए, आईआईएम मंजूर किया, 15,000 करोड़ रुपया रेलवे के लिए देने का काम ये भारतीय जनता पार्टी की नरेंद्र मोदी सरकार ने की और सबसे बड़ा काम किया है. हमारे प्रत्याशी वायुसेना के अफसर रह चुके हैं, रिटायर्ड बाहर से रिटायरमेंट लेकर आए. सांडिल्य जी भी सेना से ही आए, 55 साल से, चार पीढ़ियों से ये गांधी नेहरू परिवार ಮುಂಬೈ ದಾಳಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ತನ್ನ ಮಗುವಿಗೆ ಚಲನಚಿತ್ರ ಪಾತ್ರವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. 2008 ಮುಂಬೈ ದಾಳಿಯನ್ನು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ನೆನಪಿಸಿಕೊಂಡಿದ್ದಾರೆ. ಓಬೆರಾಯ್ ಹೋಟೆಲ್ನಲ್ಲಿ ಚಿತ್ರೀಕರಣ ನಡೆಯುತ್ತಿರುವಾಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿಲಾಸರಾವ್ ದೇಶಮುಖ್ ತಮ್ಮ ಮಗನನ್ನು ಚಿತ್ರದಲ್ಲಿ ನಟಿಸಲು ಆಹ್ವಾನಿಸುತ್ತಿದ್ದಾರೆ. 2008 ದಾಳಿಯ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ ಸರ್ಕಾರವನ್ನು ಟೀಕಾಕಾರರು ಟೀಕಿಸಿದ್ದಾರೆ ಮತ್ತು ಇದನ್ನು ಹೇಡಿತನದ ಸರ್ಕಾರವೆಂದು ಕರೆಯಲಾಗುತ್ತದೆ. ನಾನು ಮುಂಬೈಯಿಂದ ಬಂದಿದ್ದೇನೆ, ನೀವು 26/11 ಭಯೋತ್ಪಾದಕ ದಾಳಿಯನ್ನು ನೆನಪಿಸಿಕೊಳ್ಳಬಹುದು. ಆಗಿನ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಿತ್ತು ಮತ್ತು ಏನನ್ನು ಮಾಡಲಾಗಲಿಲ್ಲ. ಅಂದಿನ ಮುಖ್ಯಮಂತ್ರಿ ಓಬೆರಾಯ್ ಹೋಟೆಲ್ನ ಹೊರಗೆ ಚಿತ್ರೀಕರಣ ಮತ್ತು ಬಾಂಬ್ ಸ್ಫೋಟ ನಡೆಯುತ್ತಿರುವಾಗ ಚಲನಚಿತ್ರ ನಿರ್ಮಾಪಕರನ್ನು ಕರೆದೊಯ್ದಿದ್ದರು. ಮುಂಬೈ ವ್ಯಕ್ತಿ ಮಿತ್ರ ಪಡೋಸಿ ದೋಸ್ತ ವೀರ್ಗತಿ ಪ್ರಾಪ್ತ ಘಾಯಲ್ ನಾ वहां गोलियां चल रही थी, वहां मुख्यमंत्री एक फिल्म प्रोड्यूसर को लाके अपने बच्चे को फिल्म का रोल दिलाने के लिए चिंता कर रहा. कांग्रेस की केंद्र सरकार निहत्थी बैठी रह गई, कोई कार्रवाई नहीं कर पाई. हमारी सेना बलों में तब भी इतनी ताकत थी, इतनी क्षमता थी जवाब देने की, लेकिन आखिर फैसला तो राजनीतिक होता है, नेतृत्व को, पॉलिटिकल नेतृत्व को फैसला करना पड़ता है. सेना बल उम्मीद करते रहे कि हमें मौका मिलेगा जवाब देने का, ऐसा खून खोल रहा था एक एक का, लेकिन उनको कार्रवाई नहीं करने दी गई, एक डरपोक सरकार थी. त्रिशूर पूर्व उत्सव केरल ಹೆಚ್ಚು ಉತ್ಸವದ ಆನೆ ಭಾಗವಹಿಸಿತು. ಫಿಟ್ನೆಸ್ ಪರೀಕ್ಷೆಯನ್ನು ತೆರವುಗೊಳಿಸಿದ ನಂತರ ಕೇರಳದ ಅತಿದೊಡ್ಡ ಆನೆ ತೀಚಿಕೊಟ್ಟು ರಾಮಚಂದ್ರನ್ಗೆ ಶನಿವಾರದಂದು ಪ್ರಸಿದ್ಧ ತ್ರಿಶೂರ್ ಬಲ್ಲಂನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಯಿತು.
actually we have completed the first program of the Thrissur Puram, which is having a duration of 2.5 days. So today morning was the first ceremony with the elephant. So we had taken a lot of precautions, and usually the precautions will start from tomorrow morning, but today due to special circumstances where one elephant was specially allowed for this program, we started in the morning itself, today morning itself, and we are doing it in three angles. First of all is the fitness examination of all elephants participating in this Thrissur Puram. Managing the situation. Managing the situation mainly means we'll be managing the chances of sunstroke or excess heat which is produced during this time. ಕಾವೇರಿ ನದಿಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ಸಾವನ್ನಪ್ಪಿರುವ ಘಟನೆ ಬಲಮುರಿಯ ಕಾವೇರಿ ನದಿ ತಟದಲ್ಲಿ ನಡೆದಿದೆ. ಮೈಸೂರಿನ ಗಾಂಧಿನಗರದ ಶಿವ್ ಮಹದೇವ್ ಮೃತಪಟ್ಟ ಯುವಕರು. ಶಿವ್ ಮತ್ತು ಮಹದೇವ್ 6 ಜನ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಆಗಮಿಸಿದ್ದರು. ಈ ವೇಳೆ ನದಿಯಲ್ಲಿ ಈಜಲು ಹೋದಾಗ ಸುಳಿಗೆ ಸಾವನ್ನಪ್ಪಿದ್ದಾರೆ. ಸದ್ಯ ಓರ್ವನ ಮೃತದೇಹ ಸಿಕ್ಕಿದ್ದು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ನಡುವಿನ ಭಿನ್ನಮತ ಮುಂದುವರೆದಿದ್ದು ಸಿದ್ದರಾಮಯ್ಯರನ್ನು ಕಾಂಗ್ರೆಸ್ಗೆ ಕರೆತಂದು ಸಿಎಂ ಆಗುವಂತೆ ಮಾಡಿದ್ದು ನಾನು, ಮತ್ತೊಮ್ಮೆ ಸಿಎಂ ಆಗಲಿ ಎಂದು ಕೆಲವರು ಚೇಲಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಎಂಬ ವಿಶ್ವನಾಥ್ ಹೇಳಿಕೆಗೆ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಉತ್ತರ ನೀಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲಿಸಬೇಕಾದ ಮೈತ್ರಿ ಧರ್ಮನನ್ನ ಬಾಯಿ ಕಟ್ಟಿ ಹಾಕಿದೆ. ಇದರಿಂದಾಗಿ ಎಚ್ ವಿಶ್ವನಾಥ ಅವರ ಬೇಜವಾಬ್ದಾರಿಯುತ ಹೇಳಿಕೆಗಳಿಗೆ ವಿವರವಾಗಿ ಪ್ರತಿಕ್ರಿಯಿಸಲಾರೆ. ವಿಶ್ವನಾಥ್ ಇಂತಹ ಕಿಡಿಗೇಡಿತನದ ಹೇಳಿಕೆಗಳಿಗೆ ಕುಖ್ಯಾತರು. ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದಿದ್ದಾರೆ. ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ಅವರ ಹೊಟ್ಟೆ ಕಿಚ್ಚಿನ ಮಾತುಗಳನ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಸ್ತಾಪಿಸುತ್ತೇನೆ. ಮೊದಲು ಜಿಟಿ ದೇವೇಗೌಡ, ಈಗ ವಿಶ್ವನಾಥ್, ಮುಂದೆ ಯಾರು ಗೊತ್ತಿಲ್ಲ. ನನ್ನನ್ನು ಗುರಿಯಾಗಿಸಿದ ಇಂತಹ ಬೇಜವಾಬ್ದಾರಿ ಹೇಳಿಕೆಗಳ ಬಗ್ಗೆ ಜೆಡಿಎಸ್ ವರಿಷ್ಠರು ಗಮನ ಹರಿಸುವುದು ಒಳಿತು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಲ್ಯಾಂಡಿಂಗ್ ಗೇರ್ ಬೆಳೆದಿದ್ದರೂ ಪೈಲಟ್ ವಿಮಾನವನ್ನು ಸೇಫ್ ಆಗಿ ಲ್ಯಾಂಡ್ ಮಾಡಿರುವ ಘಟನೆ ಮಯರ್ಮಾರ್ನಲ್ಲಿ ನಡೆದಿದೆ. ಇಲ್ಲಿನ ಮ್ಯಾಂಡಲೆ ಏರ್ಪೋರ್ಟ್ನಲ್ಲಿ ಈ ವಿಮಾನ ಕೆಳಗಿಳಿಯಬೇಕಿತ್ತು. ಆದರೆ ವಿಮಾನ ಕೆಳಗಿಳಿಯುವ ವೇಳೆ ಲ್ಯಾಂಡ್ಗೆ ಬ್ರೇಕ್ ಬೀಳದ ಪರಿಣಾಮ ವಿಮಾನದ ಫ್ರಂಟ್ ವೀಲ್ಗಳು ಜಾಮ್ ಆಗಿ ಹೊರಚಾಚಿಲ್ಲ. ಈ ಮೂಲಕ ಮೊದಲು ಇಂಧನವನ್ನು ಖಾಲಿ ಮಾಡುತ್ತಾ ಲ್ಯಾಂಡಿಂಗ್ ವೇಟ್ ಕಮ್ಮಿ ಮಾಡಿದ್ದಾನೆ. ಬಳಿಕ ನಿಧಾನವಾಗಿ ವಿಮಾನವನ್ನು ಕೆಳಗಿಳಿಸಿದ್ದಾನೆ. ಅಲ್ಲದೆ ಬ್ಯಾಕ್ ವೀಲ್ನಲ್ಲಿ ಮೊದಲು ವಿಮಾನವನ್ನು ಲ್ಯಾಂಡ್ ಮಾಡಿಸಿ ಸ್ವಲ್ಪ ದೂರ ಹಾಗೆ ಮುಂದಕ್ಕೆ ಸಾಗಿಸಿದ್ದಾನೆ. ಈ ವೇಳೆ ವಿಮಾನದ ಮುಂಭಾಗ ರನ್ ವೇಗ ಬಡಿದಿದೆಯಾದರೂ ಯಾವುದೇ ಅಪಾಯ ಸಂಭವಿಸಲಿಲ್ಲ. ವೇಗ ಕಮ್ಮಿಯಾದದ್ದರಿಂದ ವಿಮಾನ ತುಸು ದೂರದಲ್ಲೇ ನಿಂತಿದೆ. ಲ್ಯಾಂಡಿಂಗ್ ಮುಂಚೆಯೇ ಪೈಲಟ್ ಫ್ಲೈಟ್ನಲ್ಲಿ ಎದುರಾದ ಸಮಸ್ಯೆಗಳನ್ನು ಏರ್ ಟ್ರಾಫಿಕ್ ಕಂಟ್ರೋಲ್ನ ಮುಖ್ಯ ಇಂಜಿನಿಯರ್ಗೆ ತಿಳಿಸಿದ್ರು. ಈ ವೇಳೆ ಅವರು ನೀಡಿದ ಎಮರ್ಜೆನ್ಸಿ ಲ್ಯಾಂಡಿಂಗ್ನ ಮಾಹಿತಿಯಿಂದಾಗಿ ಪೈಲಟ್ ಸುರಕ್ಷಿತವಾಗಿ ವಿಮಾನವನ್ನು ಲ್ಯಾಂಡ್ ಮಾಡಲು ಸಾಧ್ಯವಾಯಿತು. ಇನ್ನು ಭಾರಿ ಸದ್ದಿನೊಂದಿಗೆ ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆ ಗಾಬರಿಗೊಂಡ ಪ್ರಯಾಣಿಕರು ಎದ್ನೋ ಬಿದ್ನೋ ಅಂತ ಕೆಳಗಿಳಿಯುತ್ತಿದ್ದಾರೆ. ಫ್ಲೈಟ್ ಇಳಿದ ಕೆಲವರು ವಿಮಾನದ ಫೋಟೋ ತೆಗೆದ್ರೆ ಇನ್ನು ಕೆಲವರು ಎಲ್ಲಿ ಏನಾಗುತ್ತೆ ಅಂತ ದೂರು ಓಡಿ ಹೋದ್ರು. ಇನ್ನು ಮಯನ್ಮಾರ್ನಲ್ಲಿ ಒಂದೇ ವಾರದಲ್ಲಿ ನಡೆದ ಎರಡನೇ ಅವಘಡ ಇದು. ಕಳೆದ ವಾರ ಯಾಂಗೋನ್ಸ್ ಏರ್ಪೋರ್ಟ್ನಲ್ಲಿ ಹವಾಮಾನ ವೈಪರ್ಯದಿಂದ ಭೀಮನ ಬಾಂಗ್ಲಾದೇಶ ಏರ್ಲೈನ್ಸ್ ರನ್ ವೇನಲ್ಲಿ ಕಿಡ್ ಆಗಿತ್ತು. ಅದರ ಪರಿಣಾಮ 17 ಜನ ಗಾಯಗೊಂಡಿದ್ದರು. ಇಲ್ಲಿಗೆ ನ್ಯೂಸ್ ಮುಕ್ತಾಯ.